ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಮಗದೊಂದು ಹೊಸ ತಿಂಗಳು ಮಾರ್ಚ್ ತಿಂಗಳ ಮೊದಲನೇ ದಿವಸ ನೆನ್ನೆ ತಡರಾತ್ರಿ ನಡೆದಂತ ಎಲ್ಲ ಸುದ್ದಿಗಳು ಮತ್ತು ಇವತ್ತು ನಡೆಯಬಹುದಾದ ಎಲ್ಲ ಮಾಹಿತಿಗಳನ್ನು ಹೊತ್ತು ಈ ಅರ್ಧ ಗಂಟೆ ನಿಮ್ಮೊಂದಿಗೆ ಕೂತಿದ್ದೀನಿ ನಾನು ಹರೀಶ್ ನಾಗರಾಜ್ 30 ನಿಮಿಷಗಳ 30 ಸುದ್ದಿ 1 ಬೈ 1 ನೋಡ್ತಾ ಹೋಗೋಣ ಗಂಡು ಮೆಟ್ಟಿದನೆಲ್ಲ ಅದು ಹುಬ್ಬಳ್ಳಿ ರಾಬರ್ಟ್ ಪ್ರೀ ರಿಲೀಸ್ ಈವೆಂಟ್ ನೆನ್ನೆ ಅಂತೂ ಅದ್ಧೂರಿಯಾಗಿ ನಡೆಯಿತು ರೈಲ್ವೆ ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ಡಿ ಬಾಸ್ ದರ್ಶನ್ ಸೇರಿ ಇಡೀ ಸಿನಿಮಾ ತಂಡ ಪಾಲ್ಗೊಂಡಿತು ಹಾಗೇನೇ ಸಚಿವರಾದ ಜಗದೀಶ್ ಶೆಟ್ಟರ್ ಬಿಸಿ ಪಾಟೀಲ್ ಶಾಸಕ ರಾಜುಗೌಡ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲವನ್ನೂ ಕೂಡ ಕಣ್ತುಂಬಿಕೊಂಡರು ಇನ್ನು ದರ್ಶನ್ ಅಭಿಮಾನಿಗಳ ಸಾಗರವೇ ಈ ಸಮಾರಂಭಕ್ಕೆ ಹರಿದು ಬಂದಿತ್ತು ಜೊತೆಗೆ ಡಬಲ್ ಧಮಾಕಾ ಅನ್ನೋ ಹಾಗೆ ರಾಬರ್ಟ್ ಸಿನಿಮಾದ ಪೆಪಿ ನಂಬರ್ ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಎನ್ನೋ ಹಾಡು ಕೂಡ ಬಿಡುಗಡೆ ಆಯಿತು ದರ್ಶನ್ ಈ ಹಾಡಿನಲ್ಲಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಸ್ಟೆಪ್ ಕೂಡ ಹಾಕಿದ್ದಾರೆ ಇವತ್ತಿನಿಂದ ಮೂರನೇ ಹಂತದ ಕೊರೋನಾ ಲಸಿಕಾ ಅಭಿಯಾನ ಶುರುವಾಗ್ತಾ ಇದೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಚಾಲನೆಯನ್ನು ಕೊಡೋರಿದ್ದಾರೆ ಶಿರ್ಸಿಯ ಅಂಬೇಡ್ಕರ್ ಭವನದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಲಸಿಕಾ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಹಂತದಲ್ಲಿ ಕೊರೋನಾ ಲಸಿಕೆಯನ್ನು ಪಡ್ಕೊಳ್ಬಹುದು ಹಾಗೆಯೇ 45 ವರ್ಷ ಮೇಲ್ಪಟ್ಟ 59 ವರ್ಷ ಒಳಗಿನವರು ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ಅವರಿಗೆ ಲಸಿಕೆ ಅವಶ್ಯಕತೆ ಇದ್ದರೆ ವ್ಯಾಕ್ಸಿನ್ ಪಡ್ಕೋಬಹುದು ಲಸಿಕೆ ಪಡೆಯುವವರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆ ವೈದ್ಯಕೀಯ ಕಾಲೇಜುಗಳು ಕೇಂದ್ರ ಸರ್ಕಾರ ನಿಗದಿಪಡಿಸಿರೋ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಲಸಿಕೆಯನ್ನು ಪಡೆಯಬಹುದು ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ 19 ಲಸಿಕೆಗೆ 250 ರೂಪಾಯಿಗಳ ಬೆಲೆ ನಿಗದಿಪಡಿಸಿರುವ ಸರ್ಕಾರದ ಕ್ರಮಕ್ಕೆ ಲಸಿಕೆ ತಯಾರಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಸಬ್ಸಿಡಿ ಕೊಡೋದಕ್ಕೆ ಚಿಂತನೆ ನಡೆಸಲಾಗ್ತಾ ಇದೆ ಫೆಬ್ರವರಿ 27ರಂದು ಅಂತಿಮಗೊಂಡಿರುವ ನಿಯಮಗಳ ಪ್ರಕಾರ ಇವತ್ತಿನಿಂದ ಮೂರನೇ ಹಂತದ ಲಸಿಕೆ ಅಭಿಯಾನ ಶುರುವಾಗ್ತಾ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಡೋಸ್ ಲಸಿಕೆಗೆ 250 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ 250 ರೂಪಾಯಿಗಳ ಪೈಕಿ 150 ರೂಪಾಯಿಯನ್ನು ಲಸಿಕೆ ಕಂಪನಿ ಪಡೆಯಲಿವೆ ಹಾಗೂ ಆಸ್ಪತ್ರೆಗಳಿಗೆ 100 ರೂಪಾಯಿ ಪ್ರತಿ ಲಸಿಕೆಗೆ ದೊರೆಯುತ್ತೆ ಆದರೆ ಭಾರತದ ಪ್ರಮುಖ ಲಸಿಕೆ ತಯಾರಿಕಾ ಸಂಸ್ಥೆಗಳಾದ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹಾಗೂ ಭಾರತ್ ಬಯೋಟೆಕ್ ಸಂಸ್ಥೆಗಳು ಬೆಲೆ ನಿಗದಿಗೆ ಬೇಸರವನ್ನು ವ್ಯಕ್ತಪಡಿಸಿವೆ ಕೊರೋನಾ ವೈರಸ್ ಆತಂಕ ಜನರಲ್ಲಿ ಕಡಿಮೆಯಾಗ್ತಿದ್ದಂತೆ ಸೋಂಕಿತರ ಸಂಖ್ಯೆ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗತೊಡಗಿದೆ ಒಂದು ತಿಂಗಳ ಬಳಿಕ ದೇಶದಲ್ಲಿ ಅತ್ಯಧಿಕ ಸಂಖ್ಯೆಯ ಕೊರೋನಾ ಸೋಂಕಿತರು ಪತ್ತೆಯಾಗ್ತಾ ಇದ್ದಾರೆ ನಿನ್ನೆ 16,752 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದೆ ಇದೇ ಸಂದರ್ಭದಲ್ಲಿ 113 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಜನವರಿ 29 ತಾರೀಕು 18,855 ಮಂದಿ ಸೋಂಕಿತರು ಪತ್ತೆಯಾಗಿದ್ದರು ಆತಂಕಕಾರಿ ಬೆಳವಣಿಗೆ ಅಂದರೆ ಹೊಸ ಸೋಂಕಿನಲ್ಲಿ ಶೇಕಡ 86.37% ಪ್ರಮಾಣ ಮಹಾರಾಷ್ಟ್ರ ಕೇರಳ ಕರ್ನಾಟಕ ಪಂಜಾಬ್ ತಮಿಳುನಾಡು ಗುಜರಾತ್ ರಾಜ್ಯಗಳಲ್ಲಿದೆ ರಾಜ್ಯದಲ್ಲಿ ಕೊರೋನಾ ಅಬ್ಬರ ಜೋರಾಗ್ತಾ ಇದೆ ನಿನ್ನೆ 521 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿದೆ ಇದರೊಂದಿಗೆ ಸೋಂಕಿತರ ಸಂಖ್ಯೆ 9,51,251ಕ್ಕೆ ಏರಿಕೆಯಾಯಿತು ಇನ್ನು ಕಳೆದ 24 ಗಂಟೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕೊರೋನಾದಿಂದ 5 ಜನ ಮೃತಪಟ್ಟಿದ್ದಾರೆ ಸಾವಿನ ಸಂಖ್ಯೆ 12,331ಕ್ಕೆ ಏರಿಕೆಯಾಯಿತು ಬೆಂಗಳೂರಿನ ಸಿಟಿಯಲ್ಲಿ ನಿನ್ನೆ 312 ಮಂದಿಗೆ ಸೋಂಕು ದೃಢಪಟ್ಟಿದೆ ಇನ್ನು ಬೆಂಗಳೂರು ನಗರದಲ್ಲಿ ಸೋಂಕಿಗೆ 5 ಜನ ಬಲಿಯಾಗಿದ್ದಾರೆ ರಾಜ್ಯದಲ್ಲಿ ನಿನ್ನೆ 350 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಜಾನ್ಸನ್ ಅಂಡ್ ಜಾನ್ಸನ್ ಕೋವಿಡ್ ಲಸಿಕೆಯ ತುರ್ತು ಬಳಕೆಗೆ ಅಮೆರಿಕ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಅಮೆರಿಕದಲ್ಲಿ ಸೋಂಕು ತಡೆಯೋದಕ್ಕೆ ಈ ಲಸಿಕೆಗೆ ಜೋ ಬೈಡನ್ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ ಜಾನ್ಸನ್ ಅಂಡ್ ಜಾನ್ಸನ್ ಸಂಸ್ಥೆಯ ಕೋವಿಡ್ ಲಸಿಕೆಯ ಪ್ರಯೋಗಾತ್ಮಕ ವರದಿಯಲ್ಲಿ ಲಸಿಕೆ ಸೋಂಕಿತರ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ ಅನ್ನೋ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ತುರ್ತು ಬಳಕೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ವೈರಸ್ ಸೋಂಕು ನಿಯಂತ್ರಣಕ್ಕೆ ಈ ಲಸಿಕೆಯ ಒಂದು ಡೋಸ್ ಹಾಕಿಸಿಕೊಂಡ್ರೆ ಸಾಕಾಗುತ್ತೆ ಮೈಸೂರು ಪಾಲಿಕೆ ಮೇಯರ್ ಕುರ್ಚಿ ವಿಷಯದಲ್ಲಿ ಕಾಂಗ್ರೆಸ್ನಲ್ಲಿ ಎದ್ದಿರೋ ಬೆಂಕಿಗೆ ನೀರು ಹಾಕೋ ಕೆಲಸನೇ ಆಗ್ತಿಲ್ಲ ದಿನಕ್ಕೊಬ್ಬರು ಹಾಗೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಅಥವಾ ತುಪ್ಪ ಸುರಿತಾನೇ ಇದ್ದಾರೆ ಎಲ್ಲರಿಗೂ ಈಗ ಸಿದ್ದರಾಮಯ್ಯನವರೇ ಟಾರ್ಗೆಟ್ ಆಗಿದ್ದಾರೆ ನಿನ್ನೆ ಕೂಡ ರಣದೀಪ್ ಸುರ್ಜೇವಾಲಾ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಮನವೊಲಿಕೆಗೆ ವೇಣುಗೋಪಾಲ್ ಪ್ರಯತ್ನ ಮಾಡಿದರು ಈ ಸಂದರ್ಭದಲ್ಲಿ ವೇಣುಗೋಪಾಲ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದ ಸಿದ್ದರಾಮಯ್ಯನವರು ಈ ಬಗ್ಗೆ ದೆಹಲಿಯಲ್ಲಿ ಚರ್ಚಿಸಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಒಳಜಗಳ ಜೋರಾಗ್ತಿದ್ದ ಹಾಗೆ ಶಾಸಕ ಜಮೀರ್ ಅಹಮದ್ ಖಾನ್ಗೆ ವೇಣುಗೋಪಾಲ್ ಬುಲಾವ್ ಕೊಟ್ಟಿದ್ದಾರೆ
ರಣದೀಪ್ ಸುರ್ಜೆವಾಲಾ ಮಗನ ಮದುವೆಗೆ ದೆಹಲಿಗೆ ಹೋಗಿದ್ದ ಜಮೀರ್ಗೆ ಭೇಟಿಯಾಗುವಂತೆ ಎಐಸಿಸಿ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ವೇಣುಗೋಪಾಲ್ ಸೂಚನೆ ಕೊಟ್ಟಿದ್ದಾರೆ. ಶಾಸಕ ತನ್ವೀರ್ ಸೇಠ್ ಮತ್ತು ಜಮೀರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಮೈಸೂರು ಪಾಲಿಕೆಯ ಮೇಯರ್ ಚುನಾವಣೆಯ ಗುದ್ದಾಟಕ್ಕೆ ಇದು ಕೂಡ ಒಂದು ರೀತಿಯ ಕಾರಣ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ತಮ್ಮ ಮನೆಗೆ ಜಮೀರ್ನ ಕರೆಸಿಕೊಂಡು ಚರ್ಚೆ ನಡೆಸಿದ್ದಾರೆ. ಮೈಸೂರು ಪಾಲಿಕೆ ಚುನಾವಣೆ ವಿಷಯವಾಗಿ ಕಾಂಗ್ರೆಸ್ನಲ್ಲಿ ಎದ್ದಿರೋ ಒಳ ಜಗಳದ ಬಗ್ಗೆ ದೆಹಲಿಯಲ್ಲಿ ಕೆ ಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಇರೋದು ಹೈಕಮಾಂಡ್ ಬಣ ಮಾತ್ರ, ಇದನ್ನು ಬಿಟ್ಟರೆ ಇನ್ಯಾವುದೇ ಬಣ ಇಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಸೀಮಿತವಾಗಿರ್ತೀವಿ. ಒಮ್ಮೊಮ್ಮೆ ಸ್ಥಳೀಯ ಮಟ್ಟದಲ್ಲಿ ಸಂದರ್ಭಾನುಸಾರ ಮೈತ್ರಿ ನಡೆಯುತ್ತೆ. ಇಲ್ಲಿ ಯಾವುದೇ ನಾಯಕರ ಪಾತ್ರ ಇಲ್ಲ, ಇದಕ್ಕೆ ಹೆಚ್ಚು ಒತ್ತು ಕೊಡೋದು ಬೇಡ ಅಂದರು. ನಮ್ಮದು ಹೈಕಮಾಂಡ್ ಬಣ, ಹೈಕಮಾಂಡ್ ಏನು ಹೇಳ್ತಾರೆ ಅಷ್ಟಕ್ಕೆ ಲಿಮಿಟ್ ಆಗಿರ್ತೀವಿ ನಾವು. ಗ್ರಾಮ ಪಂಚಾಯತಿ ಎಲೆಕ್ಷನ್ನು, ನಗರಸಭೆ ಅಥವಾ ಮಹಾನಗರ ಪಾಲಿಕೆ ಇವೆಲ್ಲ ಸಂದರ್ಭಾನುಸಾರ ಲೋಕಲ್ಲಾಗಿ ಇವೆಲ್ಲ ನಡೀತಾ ಇರುತ್ತೆ. ಇದಕ್ಕೆ ರಾಜಕೀಯ ಬಣ್ಣ ಅವಶ್ಯಕತೆಯೂ ಇಲ್ಲ, ಗುಂಪುಗಾರಿಕೆಯೂ ಇಲ್ಲ. ನಮ್ಮದು ಮೈಸೂರು ಪಾಲಿಕೆ ಮೇಯರ್ ಆಯ್ಕೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಇದ್ದಿರೋ ಒಳಜಗಳಕ್ಕೆ ಉಡುಪಿಯಲ್ಲಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಟಾಂಗ್ ಕೊಟ್ಟರು. ಡಿಕೆಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಸಂಘರ್ಷಕ್ಕೆ ಮುಕ್ತ ಅವಕಾಶವಾಗಿದೆ. ಸಿದ್ದರಾಮಯ್ಯನವರಿಗೆ ವೈರಾಗ್ಯ ಬಂದಿದೆಯೋ ಇಲ್ಲವೋ ಅನ್ನೋದನ್ನು ಡಿಕೆಶಿ ಹೇಳಬೇಕು. ಸಿದ್ದರಾಮಯ್ಯನವರಿಗೆ ವೈರಾಗ್ಯ ಬರೋದಕ್ಕೆ ಬಿಜೆಪಿ ಅಂತೂ ಕಾರಣ ಅಲ್ಲ ಅಂತ ಮಾತಿನಲ್ಲೇ ತಿರುಗಿಟ್ಕೊಟ್ರು. ಅದು ಸತ್ಯ ಆಗಿರ್ಬೋದು, ಅದಕ್ಕೆ ಉತ್ತರ ಡಿ ಕೆ ಶಿ ಅವ್ರು ಕೊಡಬೇಕು. ಅವರೇ ಉತ್ತರ ಕೊಡ್ತಾರೆ, ಅದು ಮೊದಲು ಗೊತ್ತಾಗೋದು ಅವರಿಗೆ ಅಂದೆ. ಇಲ್ಲ ಇಲ್ಲ ಇಲ್ಲ, ಅದನ್ನ ಸಿದ್ದರಾಮಯ್ಯನವರು ವೈರಾಗ್ಯ ಬರಲಿಕ್ಕೆ ಕಾರಣ ಯಾರು ಬಿಜೆಪಿ ಅಂತೂ ಅಲ್ಲ, ನಾವ್ಯಾರ ಸರ್ಕಾರದವರು ಅಲ್ಲ. ಡಿ ಕೆ ಶಿ ಅವ್ರಿಗೆ ಉತ್ತರ ಕೊಡ್ಬೋದು, ಅವರಿಬ್ಬರು ಮಾತಾಡ್ಕೊಂಡು ಸರಿ ಮಾಡಲಿ, ನಮ್ದೇನು ಗೊಂದಲ ಇಲ್ಲ. ಇಲ್ಲ 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 ಇಲ್ಲ, ಸಲಹೆ ಕೊಡೋದವ್ರು ನಿಮ್ಮ ಮೂಲಕ ಕೊಡುವ. ರಾಜ್ಯದಲ್ಲಿ ಮೀಸಲಾತಿ ಮಹಾಸಮರ ನಿಲ್ಲೋಹ ಕಾಣಿಸ್ತಾನೆ ಇಲ್ಲ. 2A ಮೀಸಲಾತಿಗಾಗಿ ಪಟ್ಟು ಹಿಡಿದಿರುವ ಪಂಚಮಸಾಲಿ ಸ್ವಾಮೀಜಿಗಳು ಸರ್ಕಾರಕ್ಕೆ ಮೇಲಿಂದ ಮೇಲೆ ಸಂದೇಶವನ್ನು ರವಾನಿಸ್ತಾನೆ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತಹ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು ಇವತ್ತಿನಿಂದ ಪತ್ರ ಚಳವಳಿ ನಡೆಸೋದಾಗಿ ಮುಂದಾಗಿದ್ದಾರೆ. ಮಾರ್ಚ್ 4ರವರೆಗೂ ಸರ್ಕಾರಕ್ಕೆ ಗಡುವು ಕೊಟ್ಟಿದ್ದಾರೆ. ಅಷ್ಟರೊಳಗೆ ನಮ್ಮ ಭರವಸೆ ಈಡೇರಿಸಿದರೆ ಸರಿ, ಇಲ್ಲದಿದ್ದರೆ ಮಾರ್ಚ್ 4ರ ಸಂಜೆ 4 ಗಂಟೆಗೆ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಎಂದರು. 2ನೇ ತಾರೀಕು ತಾಲೂಕು ಮತ್ತು ಜಿಲ್ಲಾ ಕಚೇರಿಗಳಿಗೆ ಮನೆಯ ಪತ್ರ ಕೊಡುವಂಥದ್ದು. ಇನ್ನು 3ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಇದೆ. ಹಾಗಾಗಿ ಈಗಾಗಲೇ ಮೊನ್ನೆ 20ನೇ ತಾರೀಕಿಗೆ ಸರ್ಕಾರ ಏನೋ ಒಂದು ಭರವಸೆ ಕೊಡುತ್ತೆ ಅಂತ ನಾವೆಲ್ಲ ಭಾಳಷ್ಟು ಆಶಯ ಇಟ್ಕೊಂಡಿದ್ವಿ. ಆದರೆ ಪೂರಕವಾಗಿರ್ತಕ್ಕಂಥ ಸಿಹಿ ಸುದ್ದಿ ಬರಲಿಲ್ಲ. ಆಗ 3ನೇ ತಾರೀಕು ನಡೆಯುವಂಥ ಸಚಿವ ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಟ್ಟಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡೋಕ್ಕೆ ಇಚ್ಛೆಪಡ್ತೀನಿ. ಇನ್ನು ವಿಳಂಬವಾದಪ್ಪ ಅಂದರೆ ಮತ್ತು 4ನೇ ತಾರೀಕಿಗೆ 4 ಗಂಟೆಗೆ ಸಭೆ ಕಟ್ತಿದ್ದೀನಿ, ಹಿರಿಯರದು ಮತ್ತು ಜನಪ್ರತಿ ಸಭೆ ಕರೆದು 4ನೇ ತಾರೀಕು ನಮ್ಗೆ ಕೊಟ್ಟಂತ ಗಡುವು ಮುಗಿದಿದೆ. ಆ ಗಡುವು ಮುಗಿದೊಳಗಾಗಿ ಸರ್ಕಾರ ಸೂಕ್ತವಾಗಿ ಸ್ಪಂದನೆ ಮಾಡದೆ ಹೋದರೆ 4ನೇ ತಾರೀಕಿಗೆ ಮತ್ತೆ ಸಭೆಯನ್ನು ಕರೆದು ಎಲ್ಲ ಹಿರಿಯರ ಸಭೆ ಕರೆದು ಒಂದು ಗಟ್ಟಿ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆಪಡ್ತೀನಿ. ಅಯೋಧ್ಯೆ ರಾಮ ಮಂದಿರ ವಿವಾದಿತ ಕ್ಷೇತ್ರ ಎಂದಿದ್ದ ಸಿದ್ದರಾಮಯ್ಯನವರಿಗೆ ಉಡುಪಿಯ ಪಲಿಮಾರು ಮಠದ ವಿದ್ಯಾಧೀಶ ಶ್ರೀಗಳು ತಿರುಗೇಟುಕೊಟ್ರು. ಉಡುಪಿಯಲ್ಲಿ ಮಾತನಾಡಿದ ಶ್ರೀಗಳು, ನ್ಯಾಯಾಲಯದ ಆದೇಶವನ್ನು ಒಪ್ಪುತ್ತಿಲ್ಲ ಅಂದರೆ ನಾಚಿಕೆ ಗೇಡು. ರಾಮ ಮಂದಿರಕ್ಕೆ ಬೇಕಾದ ಎಲ್ಲ ಸಾಕ್ಷಿಗಳನ್ನು ಭೂಗರ್ಭದಿಂದ ಪಡೆಯಲಾಗಿದೆ. ಓರ್ವ ವಕೀಲನಾಗಿದ್ದ ಜನನಾಯಕ ಈ ತೀರ್ಪನ್ನು ಒಪ್ತಾ ಇಲ್ಲ ಅಂದರೆ ಇದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರದು. ನಾಯಕರುಗಳು ಒಂದು 10 ರೂಪಾಯಿ ಕೊಡಬೇಕಾಗಿದ್ರೆ ವಿವಾದಿತ ರಾಮ ಮಂದಿರಕ್ಕೆ ನಾನು ದುಡ್ಡು ಕೊಡುವುದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಇದು ನಾಚಿಕೆ ಸಂಗತಿ ಆಗಿಬಿಡ್ತದೆ. ಯಾಕೆಂದ್ರೆ ವಿವಾದಿತನ ಇಷ್ಟು ತೀರ್ಮಾನವನ್ನು ಕೊಟ್ಟಿದ್ದಾರೆ, ಬೇಕಾಗಿರ್ತಕ್ಕಂತಹ ಪುರಾವೆಗಳನ್ನು ನೀಡಿದ್ದಾರೆ. ನಾಯಕರುಗಳು ಒಂದು ನೂತನ ಕೃಷಿ ಕಾಯ್ದೆಗಳ ರದ್ದತಿಗೆ ಆಗ್ರಹಿಸಿ ದೆಹಲಿ ಉತ್ತರ ಪ್ರದೇಶ ರಾಜ್ಯದ ಗಡಿ ಭಾಗದಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಭಾರತೀಯ ಕಿಸಾನ್ ಒಕ್ಕೂಟದ ಮುಖಂಡ ರಾಕೇಶ್ ಟಿಕಾಯತ್ ಇದೇ ತಿಂಗಳು ಮಾರ್ಚ್ 5ನೇ ತಾರೀಕು ರಾಜ್ಯಗಳಿಗೆ ಭೇಟಿ ಕೊಟ್ಟು ರೈತರಿಂದ ಬೆಂಬಲವನ್ನು ಪಡೆಯುತ್ತಿದ್ದಾರೆ. ಉತ್ತರಾಖಂಡ್, ರಾಜಸ್ಥಾನ್, ಮಧ್ಯಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ನಡೆಯುವ ರೈತರ ಸಮಾವೇಶದಲ್ಲಿ ರಾಕೇಶ್ ಟಿಕಾಯತ್ ಭಾಗವಹಿಸುತ್ತಿದ್ದಾರೆ. ರಾಜಸ್ಥಾನದಲ್ಲಿ 2 ಮತ್ತು ಮಧ್ಯಪ್ರದೇಶದಲ್ಲಿ 3 ಸಭೆಗಳು ನಡೆಯುತ್ತೆ. ಕೊನೆಯ 3 ಸಮಾವೇಶಗಳು ಮಾರ್ಚ್ 20, 21 ಮತ್ತು 22ನೇ ತಾರೀಕು ಕರ್ನಾಟಕದಲ್ಲೂ ಕೂಡ ನಡೆಯುತ್ತೆ. ಅಸ್ಸಾಂನಲ್ಲಿ ಚುನಾವಣೆ ಘೋಷಣೆಯಾಗ್ತಿದ್ದಂತೆ ಪ್ರಚಾರದ ಅಬ್ಬರ ಜೋರಾಗೇ ಶುರುವಾಯಿತು. ಇವತ್ತು ಅಸ್ಸಾಂಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ
ಭೇಟಿಯನ್ನು ಕೊಡೋರಿದ್ದಾರೆ. ಪ್ರಸಿದ್ಧ ಕಾಮುಖ್ಯ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟು ಅದಾದಮೇಲೆ ಪ್ರಿಯಾಂಕಾ ಗಾಂಧಿಯವರು ಅಧಿಕೃತವಾಗಿ ಚುನಾವಣೆ ಪ್ರಚಾರ ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಿದ್ದಾರೆ. ಮೊದಲ ಹಂತದಲ್ಲಿ ಅಸ್ಸಾಂನ ಉತ್ತರ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಚುನಾವಣೆ ಪ್ರಚಾರವನ್ನು ಮಾಡ್ತಾರೆ. ಇನ್ನು ಈಗಾಗಲೇ ರಾಹುಲ್ ಗಾಂಧಿ ದಕ್ಷಿಣದ ರಾಜ್ಯಗಳಾದ ತಮಿಳುನಾಡು, ಕೇರಳ, ಪುದುಚೇರಿ ರಾಜ್ಯಗಳಿಗೆ ಚುನಾವಣಾ ಪ್ರಚಾರವನ್ನು ನಡೆಸಲಿದ್ದಾರೆ. ಡ್ರಗ್ಸ್ ಕೇಸ್ನಲ್ಲಿ ಕೇರಳದ ಮಾಜಿ ಗೃಹ ಸಚಿವರ ಪುತ್ರ ವಿನೀಶ್ ಕೋಡಿಯೇರಿ ಅರೆಸ್ಟ್ ಆಗಿದ್ದು ದೊಡ್ಡ ಸದ್ದು ಮಾಡ್ತಾ ಇದೆ. ಡ್ರಗ್ಸ್ ಕೇಸ್ ಆರೋಪಿ ಅನೂಪ್ಗೆ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಮಾಡಿದ್ದ ಸಂಬಂಧ ಇಡಿ ಕೂಡ ವಿಚಾರಣೆಯನ್ನು ಮಾಡಿತ್ತು. ಆದರೆ ಡ್ರಗ್ ಕೇಸ್ನಲ್ಲಿ NCB ವಿಚಾರಣೆ ಎದುರಿಸ್ತಾ ಇದ್ದ ವಿನೀಶ್ ಡ್ರಗ್ಸ್ ಕೇಸ್ನಲ್ಲಿ ಪಾರಾಗಿದ್ದಾರಾ ಎಂಬ ಅನುಮಾನ ಕೂಡ ಮೂಡಿದೆ. ಯಾಕೆಂದರೆ ಸಿಟಿ ಸಿವಿಲ್ ಕೋರ್ಟ್ನ NDPS ಹಾಲ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 10 ಮಂದಿ ಆರೋಪಿಗಳ ಉಲ್ಲೇಖವಾಗಿರುವ ಅಧಿಕಾರಿಗಳು ಡ್ರಗ್ಸ್ ಕೇಸ್ನಲ್ಲಿ ವಿನೀಶ್ ಪಾತ್ರ ಇಲ್ಲ ಎಂದಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಹೆಸರನ್ನು ಕೈಬಿಟ್ಟಿದ್ದಾರೆ. ಅದೇನೋ ಗೊತ್ತಿಲ್ಲ, NDA ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಎಡವಟ್ಟು ಆಗ್ತಾನೆ ಇದೆ. ಕಳೆದ ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಗೆ ಆಗಿದ್ದರಿಂದ ಎಲ್ಲ ಕಡೆ ಹದ್ದಿನ ಕಣ್ಣು ನೀಡಲಾಗಿದೆ. ಇದರ ಮಧ್ಯೆಯೂ ವಿಜಯಪುರ ನಗರದ JSS ಕಾಲೇಜಲ್ಲಿ ಅಭ್ಯರ್ಥಿಯೊಬ್ಬನಿಗೆ ಕಾಪಿ ಹೊಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಲಾಕ್ ಆಗಿದ್ದಾನೆ. ಪರೀಕ್ಷೆ ಆರಂಭವಾದ ಕೆಲವೇ ಹೊತ್ತಲ್ಲಿ ಅಲ್ಲಿನ ಪ್ಯೂನ್ ಒಬ್ಬನು ಅಭ್ಯರ್ಥಿಗೆ ಕೀ ಆನ್ಸರ್ ನೀಡಿದ್ದಾನೆ. ಇದು ಗೊತ್ತಾಗ್ತಿದ್ದಾಗೆ ಪ್ಯೂನ್ ಹಾಗೂ ಅಭ್ಯರ್ಥಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜಲಮಂಡಳಿಯನ್ನು ಖಾಸಗೀಕರಣ ಮಾಡಿರೋದನ್ನು ಖಂಡಿಸಿ ಮಹಿಳೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಅಷ್ಟೇ ಅಲ್ಲ, ಅಲ್ಲದೆ ಹುಬ್ಬಳ್ಳಿಯಲ್ಲಿರುವಂತಹ BJP ಶಾಸಕ ಅರವಿಂದ ಬೆಲ್ಲದ ಮನೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದರು. ಪೊಲೀಸ್ನವರು ಹಾಕಿದ್ದ ಬ್ಯಾರಿಕೇಡ್ ತಳ್ಳಿದ್ರೂ ಶಾಸಕರ ಮನೆಯತ್ತ ನುಗ್ಗೋದಕ್ಕೆ ಟ್ರೈ ಮಾಡಿದರು. ಈ ಸಂದರ್ಭದಲ್ಲಿ ಪೊಲೀಸರ ಮಧ್ಯೆ ಪ್ರವೇಶ ಮಾಡಿ ಪ್ರತಿಭಟನಾಕಾರರನ್ನು ತಡೆದರು. ಕಟ್ಟಡ ನಿರ್ಮಾಣ ಪ್ರದೇಶದಲ್ಲಿ 11 ಅಡಿಯ ಬೃಹದಾಕಾರದ ಮೊಸಳೆ ಪತ್ತೆಯಾಗಿದೆ. ಗುಜರಾತ್ನ ವಡೋದರಾದಲ್ಲಿ ಈ ಘಟನೆ ನಡೆದಿದೆ. ಈ ವಿಡಿಯೋ ಕೂಡ ತುಂಬ ವೈರಲ್ ಆಯಿತು. ಮೊಸಳೆ 10-11 ಅಡಿಯಷ್ಟು ಉದ್ದ ಇದೆ. ಕೇಲನ್ಪುರ್ ಪ್ರದೇಶದಲ್ಲಿ ಚರಂಡಿಯಲ್ಲಿ ಕಾಣಿಸ್ಕೊಂಡಿದೆ. ಮೊಸಳೆಯನ್ನು ರಕ್ಷಣೆ ಮಾಡಲಾಗಿದೆ, ಅರಣ್ಯ ಇಲಾಖೆಗೆ ಹಸ್ತಾನಿಸಲಾಗಿದೆ. ಮೈಸೂರಿನಲ್ಲೊಬ್ಬ ಹುಡುಗ ಚಿರತೆ ಕಣ್ಣಿಗೆ ತಿವಿದು ಬಚಾವಾಗಿ ಬದುಕು ಬಂದಿದ್ದಾನೆ. ತೋಟದಲ್ಲಿ ಹಸುಗಳಿಗೆ ಹುಲ್ಲು ತರೋದಕ್ಕೆ ಹೋಗಿದ್ದಾಗ ಚಿರತೆ ಬಾಲಕನ ಮೇಲೆ ಎಗರಿಬಿತ್ತು. ಚಿರತೆ ದಾಳಿ ಮಾಡ್ತಿದ್ದಾಗೇನೆ 6ನೇ ಕ್ಲಾಸ್ ಓದ್ತಿರೋ ಮೈಸೂರಿನ ಕಡ್ಕೊಳದ ನಂದನ್ ಚಿರತೆ ಜೊತೆ ಕಾದಾಡಿದ್ದಾನೆ. ಕೊನೆಗೆ ಚಿರತೆ ಕಣ್ಣಿಗೆ ಬೆಟ್ಟಲ್ಲಿ ತಿವಿದು ಗಾಯಗೊಳಿಸಿದಾಗ ಚಿರತೆ ಬಾಲಕನ ಬಿಟ್ಟು ಓಡ್ ಹೋಗಿದೆ. ಬಾಲಕನ ಕುತ್ತಿಗೆ ಹಾಗೂ ಮೈ ಮೇಲೆ ಗಾಯ ಆಗಿದೆ. 20 ಹೊಲಿಗೆ ಕೂಡ ಹಾಕಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯ ಬಿಗ್ ಬಾಸ್ ಸೀಸನ್ 8 ಹವಾ ಶುರುವಾಯಿತು. 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಈಗ ಲಾಕ್ ಆದರು. ಟಿಕ್ಟಾಕ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಸ್ಟಾರ್ ಧನುಶ್ರೀ ಮೊದಲ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಸೇರಿದ್ರು. ನಟಿ ಶುಭಾ ಪುಂಜಾ, ನಟ ಶಂಕರ್ ಅಶ್ವಥ್ ಕೂಡ ಕಾಲಿಟ್ಟಿದ್ದಾರೆ. ಕನ್ನಡದ ಕೋಗಿಲೆ ಖ್ಯಾತಿಯ ವಿಶ್ವನಾಥ್ ಹಾವೇರಿ ಬಿಗ್ ಬಾಸ್ ಸೀಸನ್ ಅತಿ ಕಿರಿಯ ಕಂಟೆಸ್ಟೆಂಟ್ ಆಗಿ ಮನೆ ಸೇರಿಕೊಂಡಿದ್ದಾರೆ. ಅಗ್ನಿಸಾಕ್ಷಿ ಸೀರಿಯಲ್ನ ವೈಷ್ಣವಿ, ಬೈಕರ್ ಅರವಿಂದ್ ಎಂಟ್ರಿ ಕೊಟ್ಟಿದ್ದಾರೆ. ನಟಿ ನಿಧಿ ಸುಬ್ಬಯ್ಯ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಬ್ರೋ ಗೌಡ, ನಟಿ ಗಾಯಕಿ ಗೀತಾ, ಪಾವುಗಳ ಮಂಜು ಬಿಗ್ ಬಾಸ್ನ ಹೌಸ್ ಸೇರಿಕೊಂಡಿದ್ದಾರೆ. 1:30 ಇನ್ನು 10 ಸುದ್ದಿಗಳು ಬಾಕಿ ಇದೆ, 1 by 1 ನೋಡ್ತಾ ಹೋಗೋಣ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಹೊನಗನಹಳ್ಳಿ ಗ್ರಾಮದಲ್ಲಿ ಶೆಡ್ ಒಂದಕ್ಕೆ ಬೆಂಕಿ ಬಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಯಿತು. ಲಲಿತಾಬಾಯಿ ಮಲ್ಲೇಶಪ್ಪ ಕೊಲ್ಲಾರ ಅನ್ನೋರಿಗೆ ಸೇರಿದಂಥ ಶೆಡ್ ಇದು. ಒಂದು ಬೈಕು, 2 ಲಕ್ಷ ಮೌಲ್ಯದ ದ್ರಾಕ್ಷಿ ಬೆಳೆಯ ಔಷಧಿ ಹಾಗೂ 200 ಟ್ರೇ ದ್ರಾಕ್ಷಿ ಸುಟ್ಟು ಭಸ್ಮ ಆಯಿತು.
ಉತ್ತರದ ಸಹ್ಯಾದ್ರಿ ಕಪ್ಪತ್ತ ಗುಡ್ಡಕ್ಕೆ ಬೆಂಕಿ ಬಿದ್ದಿದ್ದು ಹೊತ್ತಿ ಉರಿತಾ ಇದೆ. ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನಲ್ಲಿ ಕಪ್ಪತ್ತ ಗುಡ್ಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳು ಬೆಂಕಿಗಾಹುತಿಯಾಗಿವೆ. ಬೆಂಕಿ ನಿಯಂತ್ರಿಸೋದಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಂತೂ ಹರಸಾಹಸ ಪಡ್ತಿದ್ದಾರೆ. ಆದರೂ ಕೂಡ ಬೆಂಕಿ ನಿಯಂತ್ರಣ ಮಾಡೋಕ್ಕಾಗ್ತಾ ಇಲ್ಲ. ಮುಂಡರ್ಗಿ ತಾಲೂಕಿನ ಡೋಣಿ ತಾಂಡೆಯ ಹತ್ತಿರ 10ಕ್ಕೂ ಹೆಚ್ಚು ಕಡೆ ಬೆಂಕಿ ಹೊತ್ತು ಉರಿತಾ ಇದೆ. ಎಂಜಿ ಮೋಟಾರ್ ಇಂಡಿಯಾ ಸಂಸ್ಥೆಯ 50,000 ಎಂಜಿ ಹೆಕ್ಟೇರ್ ವಾಹನಗಳ ಮೈಲುಗಲ್ಲು ಸಾಧಿಸಿದೆ. ಇದರ ಜೊತೆಗೆ 50,000 ವಾಹನಗಳನ್ನು ಸಂಪೂರ್ಣ ಮಹಿಳಾ ಸಿಬ್ಬಂದಿಯೇ ತಯಾರಿಸಿ ಹೊಸ ದಾಖಲೆ ಕೂಡ ನಿರ್ಮಾಣ ಮಾಡಿದ್ದಾರೆ. ದೇಶದಲ್ಲಿ ಇದೊಂದು ಪ್ರಥಮ ಪ್ರಯೋಗ. ಈ ವಾಹನದ ಆರಂಭದಿಂದ ಅಂತ್ಯದವರೆಗಿನ ಎಲ್ಲ ನಿರ್ಮಾಣ ಕಾರ್ಯಗಳಲ್ಲಿ ಶೀಟ್ ಮೆಟಲ್ನ ಪ್ಯಾನಲ್ ಪ್ರೆಸ್ಸಿಂಗ್ ಮತ್ತು ಪೇಂಟಿಂಗ್ ವೆಲ್ಡಿಂಗ್ ಜೊತೆಗೆ ಉತ್ಪಾದನೆಯ ನಂತರದ ಪರೀಕ್ಷಾರ್ಥ ಚಾಲನೆ ನಡೆಸುವವರೆಗೂ ಮಹಿಳೆಯರೇ ಕಾರ್ಯನಿರ್ವಹಿಸಿದ್ದಾರೆ. ಇನ್ನು ಮಹಿಳಾ ಸಿಬ್ಬಂದಿ ಕಠಿಣ ಪರಿಶ್ರಮಕ್ಕೆ ಸಂಸ್ಥೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ನಿಯತ್ತಿಗೆ ಇನ್ನೊಂದು ಹೆಸರು ಅಂದರೆ ಅದು ನಾಯಿ. ಅನ್ನ ಹಾಕಿದ ಮಾಲೀಕನ ಪ್ರಾಣ ಉಳಿಸೋದಕ್ಕೆ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿದೆ. ಸತತ 4 ಗಂಟೆಗಳ ಕಾಲ ನಾಗರ ಹಾವಿನೊಂದಿಗೆ ಸೆಣಸಿ ಹಾವನ್ನೂ ಕೊಂದು ಶ್ವಾನ ತಾನೂ ಕೂಡ ಸಾವನ್ನಪ್ಪಿದ ಘಟನೆ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ನಡೆದಿದೆ. ಪಟ್ಟಣ ಪಂಚಾಯತ್ ಸದಸ್ಯ ಕಲ್ಲನಗೌಡ ಪಾಟೀಲ್ ಅನ್ನೋರಿಗೆ ಸೇರಿದಂಥ ರಾಜ ಹೆಸರಿನ ಡಾಬರ್ಮನ್ ಶ್ವಾನ ಹಾವನ ಜೊತೆ ಸೆಣಸಾಡಿ ತನ್ನ ಜೀವವನ್ನೇ ಬಿಟ್ಟಿದೆ. ನಾಯಿಯ ನಿಯತ್ತಿಗೆ ದೇವರ ಹಿಪ್ಪರಗಿ ಜನತೆ ಸಲಾಂ ಹೇಳುತ್ತಿದ್ದಾರೆ. ಅಮೆಜೋನಿಯಾ 1 ಮತ್ತು ಇದರ 18 ಉಪಗ್ರಹಗಳನ್ನು ಹೊತ್ತ PSLV C-51 ಅನ್ನು ಆಂಧ್ರಪ್ರದೇಶದ ಶ್ರೀಹರಿಕೋಟಾದಲ್ಲಿರೋ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಸ್ರೋ ಸಂಸ್ಥೆ ಯಶಸ್ವಿಯಾಗಿ ಉಡಾಯಿಸಿದೆ. ಬ್ರೆಜಿಲ್ ವಿನ್ಯಾಸಗೊಳಿಸಿ ಸಂಯೋಜಿಸಿರುವ ಮೊಟ್ಟ ಮೊದಲ ಉಪಗ್ರಹ ಅಮೆಜೋನಿಯಾ 1 ಆಗಿದೆ. ಇದನ್ನು ಯಶಸ್ವಿಯಾಗಿ ಉಡಾಯಿಸಿರೋದು ತೀವ್ರ ಸಂತಸ ಉಂಟು ಆಗ್ತಿದೆ. ಉಪಗ್ರಹ ಉತ್ತಮ ಸ್ಥಿತಿಯಲ್ಲಿದೆ. ಇದಕ್ಕಾಗಿ ನಾನು ಬ್ರೆಜಿಲ್ನ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸ್ತೇನೆ ಅಂತ ಇಸ್ರೋ ಮುಖ್ಯಸ್ಥ ಕೆ ಶಿವನ್ ಹೇಳಿಕೆ ಕೊಟ್ಟಿದ್ದ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗಡಿ ಭಾಗದ ಮಾಜಾಳಿ ಗ್ರಾಮದಲ್ಲಿ ದೇವಿ ಜಾತ್ರೆ ಅದ್ಧೂರಿಯಾಗಿ ನಡೆಯಿತು. ಈ ಜಾತ್ರೆಯಲ್ಲಿ ದೇವಿ ಕುಲದ ಯುವಕರು ತಮ್ಮ ಮದುವೆ ಮುಂಚಿತವಾಗಿ ತಮ್ಮ ಹೊಕ್ಕಳಿಗೆ ಸೂಜಿದಾರ ಪೋಣಿಸಿಕೊಂಡು ಹರಕೆಯನ್ನು ತೀರಿಸ್ತಾರೆ. ಇನ್ನು ಮುತ್ತೈದರು 5 ದೀಪಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಹರಕೆ ತೀರಿಸ್ತಾರೆ. ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಾಗವಹಿಸಿದರು. ICCಯಿಂದ ಇತ್ತೀಚೆಗೆ ಟೆಸ್ಟ್ ಶ್ರೇಯಾಂಕ ಪ್ರಕಟಗೊಂಡಿದೆ. ಭಾರತ ಕ್ರಿಕೆಟ್ ತಂಡದ ಆರಂಭಿಕ ಆಟಗಾರ ರೋಹಿತ್ ಶರ್ಮಾ 6 ಸ್ಥಾನಗಳ ಸುಧಾರಣೆಯ ಮೂಲಕ 8ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ವೃತ್ತಿ ಜೀವನದ ಅತ್ಯುತ್ತಮ ಸಾಧನೆ ಇದಾಗಿದೆ. ಪ್ರಶಾಂತ್ ನೀಲ್ ನಿರ್ದೇಶನದ ಪ್ರಭಾಸ್ ನಟನೆಯ ಸಲಾರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದರು. 2020 April 14 ಈ ಮೆಗಾ ಮೂವಿ ಪ್ರಪಂಚದಾದ್ಯಂತ ಥಿಯೇಟರ್ಗಳಲ್ಲಿ ಸೌಂಡ್ ಮಾಡುತ್ತೆ. ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಸಲಾರ್ ನಿರ್ಮಾಣ ಆಗ್ತಾ ಇದೆ. ಶ್ರುತಿ ಹಾಸನ್ ನಾಯಕಿಯಾಗಿ ಕಾಣಿಸ್ಕೊಳ್ತಿದ್ದಾರೆ. ಅಜಯ್ ರಾವ್ ಪೂಜಾ ಗಾಂಧಿ ನಟನೆಯಲ್ಲಿ ತಾಜ್ ಮಹಲ್ ಸಿನಿಮಾ ಬಂದಿತ್ತು, ಸೂಪರ್ ಹಿಟ್ ಆಗಿತ್ತು. ಈಗ ಕನ್ನಡದಲ್ಲಿ ತಾಜ್ ಮಹಲ್ 2 ಎಂಬ ಸಿನಿಮಾ ಕೂಡ ಬರ್ತಾ ಇದೆ. ದೇವರಾಜ್ ಕುಮಾರ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳೋದ್ರ ಜೊತೆಗೆ ನಾಯಕರಾಗಿ ಕಾಣಿಸ್ಕೊಳ್ತಿದ್ದಾರೆ. ಸಮೃದ್ಧಿ ಈ ಚಿತ್ರದ ನಾಯಕಿಯಾಗಿ ನಟಿಸ್ತಿದ್ದಾರೆ. ಜಿಮ್ ರವಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ RSBVL ಅಮೆರಿಕಾದ ಸ್ಕೈಟ್ರಾನ್ ಸಂಸ್ಥೆ ಮತ್ತೆ ಹೂಡಿಕೆ ಮಾಡಿದೆ. $26.76 million ಅಂದರೆ $197 crore ಹೆಚ್ಚುವರಿ ಹೂಡಿಕೆ ಮಾಡಿದೆ. ಸ್ಕೈಟ್ರಾನ್ನ ತನ್ನ ಶೇಕಡಾ 54.46% ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ RSBVL ಹೂಡಿಕೆ ಮಾಡಿದೆ. ಈ ಹೂಡಿಕೆಯಿಂದಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ಬಾಂಧವ್ಯ ವೃದ್ಧಿಯಾಗಲಿದೆ. ಹಾಗೆಯೇ ಸಾರಿಗೆ ವ್ಯವಸ್ಥೆಯ ಸುಧಾರಣೆಗೆ ಈ ಒಪ್ಪಂದ ಸಹಕಾರಿಯಾಗುತ್ತೆ ಎಂದಿದ್ದಾರೆ ರಿಲಯನ್ಸ್ ಇಂಡಸ್ಟ್ರೀಸ್ನ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಖೇಶ್ ಅಂಬಾನಿ.